ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾರತ ಕಡೆಗೆ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಭಾರತ ಸೇರಿದಂತೆ ಅಮೆರಿಕ ಇಂಗ್ಲೆಂಡ್ ರೀತಿ ಅನೇಕ ದೇಶಗಳ ಚುನಾವಣೆ 2024 ನಡೀತಾ ಇದೆ. ಎಲ್ರಿಗೂ ಕೂಡ ಇದೊಂದು ಚುನಾವಣೆ ಅಂದ್ರೆ ಒಂದು ಹಬ್ಬ, ನ್ಯಾಷನಲ್ ಫೆಸ್ಟಿವಲ್. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಾಗಿದಾರರಾಗಬೇಕು ಅಂತ. ಅದರಲ್ಲಿ ಮತದಾರರು ಅತಿ ಹೆಚ್ಚಿನ ಜವಾಬ್ದಾರಿಯಿಂದ ನಡ್ಕೋಬೇಕು, ಅದಕ್ಕೆ ಪಾಲ್ಗೊಳ್ಬೇಕು. ತನಗೆ ಬೇಕಾದ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಜವಾಬ್ದಾರಿ ಒಂದು ಅವಕಾಶ. ಮತ್ತು 5 ವರ್ಷಕ್ಕೆ ಬರುವಂಥ ಇಂಥ ಚುನಾವಣಾ ಹಬ್ಬವನ್ನು ಎಲ್ಲರೂ ಕೂಡ ಪಾಲ್ಗೊಳ್ಳಿಕೆ ನಮ್ಮ ಹಿಂದಿನ ಚುನಾವಣೆ ವ್ಯವಸ್ಥೆಗಳನ್ನು ನೋಡಿದಾಗ 60% 50% ಅದು ಬೆಂಗಳೂರಲ್ಲಂತೂ 50% ದಾಟದೇ ಇಲ್ಲ. ಅಂದರೆ ನಾವು ಎಲ್ಲರೂ ಕೂಡ 100% ವೋಟಿಂಗ್ ಆಗೋ ವ್ಯವಸ್ಥೆ ನಮ್ಮಲ್ಲಿಲ್ಲ. ನಾವೆಷ್ಟೇ ಪ್ರಚಾರ ಮಾಡಲಿ, ಮಾಧ್ಯಮಗಳಿರ್ಬೋದು, ಸೋಷಿಯಲ್ ಮೀಡಿಯಾಗಿರ್ಬೋದು, ಅಥವಾ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನಾವು ಎಷ್ಟೇ ಜಾಗೃತಿಯನ್ನು ಮೂಡಿಸಿದರೂ ಕೂಡ ಮತದಾನ 100%ಗೆ 100% ಆಗಿದೆ ಅನ್ನೋದು ಇನ್ನೂ ನಮಗೆ ಮಾಹಿತಿ ಸಿಗಲ್ಲ. ಗ್ರಾಮೀಣ ಭಾಗದಲ್ಲಿ ಕೆಲವು ಭಾಗದಲ್ಲಿ 80% ಅಥವಾ 81% ಅದೇ ಅತಿ ದೊಡ್ಡ ಪ್ರಮಾಣ. ಬೆಂಗಳೂರು ಅಥವಾ ನಗರ ಪ್ರದೇಶಗಳಲ್ಲಿ ವೋಟಿಂಗ್ ಮಾಡೋಕ್ಕೆ ಬರಲ್ಲ. ಹಾಗೆ ಇರ್ದಲ್ಲ, ಕ್ರಿಮಿನಲ್ ಹಿನ್ನೆಲೆ ಇರ್ಬೋದು, ಅಥವಾ ವೋಟ್ ನಾನು ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋಕ್ಕೂ ಅದಕ್ಕೂ ಅವಕಾಶ ಇದೆ. ಆದರೆ ಅವ್ರನ್ನೆಲ್ಲರೂ ಕೂಡ ಪಾಲ್ಗೊಳ್ಳುವಂತೆ ಮಾಡೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ಬೆಳಗಿನಿಂದ ಇವತ್ತು ವಿಚಾರ ಸಂಖ್ಯೆ